ಡಿ ರೂಪ ರೋಹಿಣಿ ಸಿಂಧೂರಿ ಫೈಟ್ಗೆ ಸಿಎಂ ಗರಮಾಗಿದ್ದಾರೆ ಇಬ್ಬರು ಅಧಿಕಾರಿಗಳಿಂದ ವರದಿ ಪಡೆದು ಕ್ರಮಕ್ಕೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಐಎಎಸ್ ಐಪಿಎಸ್ಗಳ ಬೀದಿ ರಂಪಾಟದಿಂದ ಸರ್ಕಾರಕ್ಕೆ ಒಂದು ರೀತಿ ಮುಜುಗರ ಆಗ್ತಾ ಇದೆ ಅಧಿವೇಶನದ ಸಂದರ್ಭದಲ್ಲಿ ವಿಪಕ್ಷಗಳಿಗೂ ಕೂಡ ಈ ವಿಚಾರ ಆಹಾರವಾಗ್ತಾ ಇದೆ ಹೀಗಾಗಿ ಇಬ್ಬರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಈ ಬಗ್ಗೆ ಗೃಹ ಸಚಿವ ಆರದ ಜ್ಞಾನೇಂದ್ರ ಕೂಡ ಸಿಎಂ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಡಿ ರೂಪಾ ರೋಹಿಣಿ ಸಿಂಧೂರಿ ಫೈಟ್ಗೆ ಮತ್ತೊಂದು ಕಡೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಗರಂ ಆಗಿದ್ದಾರೆ ಇಬ್ಬರು ಅಧಿಕಾರಿಗಳಿಂದ ವರದಿಯನ್ನ ಪಡ್ಕೊಂಡು ಕ್ರಮಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಐಎಸ್ ಐ ಪಿ ಎಸ್ ಗಳ ಬೀದಿ ರಂಪಾಠದಿಂದ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ ಅಂತ ಸಿಎಂ ಹೇಳಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕೃಷ್ಣ ಈಗ ರಾಜ್ಯದಲ್ಲಿ ಐ ಎ ಎಸ್ ವರ್ಸಸ್ ಐಪಿಎಸ್ ಜಗಳ ತಾರಕಕ್ಕೆ ಏರ್ತಾ ಇದೆ ಸೊ ಯಾವ ಹಂತಕ್ಕೆ ತಲುಪುತ್ತೋ ಇನ್ನೂ ಕೂಡ ಗೊತ್ತಿಲ್ಲ ಇವರ ಪರ್ಸನಲ್ ವಿಚಾರಗಳು ಪರ್ಸನಲ್ ಫೋಟೋಗಳು ಜನಸಾಮಾನ್ಯರಿಗೆ ಮಾದರಿಯಾಗಬೇಕಾಗಿದ್ದಂತಹ ಅಧಿಕಾರಿಗಳು ಈ ರೀತಿ ವರ್ತನೆ ಮಾಡ್ತಾ ಇರುವುದು ಸರಿನಾ ಇದು ಜನಕ್ಕೆ ಯಾವ ಸಂದೇಶವನ್ನ ಕೊಡ್ತಿದ್ದಾರೆ ಅಂತ ಖಂಡಿತವಾಗ್ಲೂ ಚೈತ್ರ ಈಗ ಎಸ್ ಮತ್ತೆ ಐ ಪಿ ಎಸ್ ಅಧಿಕಾರಿ ಅನ್ನುವಂಥವ್ರು ಜನರಿಗೆ ಮಾದರಿ ಆಗಬೇಕು ಆದ್ರೆ ಎಲ್ಲೊಂದು ಕಡೆ ಈಗ ಬೀದಿ ರಂಪಾಟ ಕೇಳಿದಿರುವಂಥದ್ದು ಒಂದು ರೀತಿ ಸರ್ಕಾರಕ್ಕೆ ಮತ್ತೆ ಜನರ ಕೆಂಗಣಿಗೂ ಕೂಡ ಗುರಿಯಾಗಿದೆ ಅದಕ್ಕೋಸ್ಕರವಾಗಿಯೇ ಈಗ ಸ ಮುಖ್ಯಮಂತ್ರಿಗಳು ಈ ಒಂದು ವಿಚಾರವಾಗಿ ಸಂಪೂರ್ಣವಾಗಿ ಗರಂ ಆಗಿರುವಂಥದ್ದು ಅಂದ್ರೆ ಈಗಾಗಲೇ ಎ ಎಸ್ ಅಧಿಕಾರಿ ಆಗಿರ್ತಕ್ಕಂಥ ರವಿನಿ ಸಿಂಧೇವರಿ ಮತ್ತೆ ಡಿರೂಪ ಐ ಪಿ ಎಸ್ ಅಧಿಕಾರಿ ನಡುವೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ವಾಕ್ಸಮರ ಮತ್ತೆ ಬೇರೆ ಬೇರೆ ಆರೋಪ ಪ್ರತ್ಯಾರೋಪಗಳು ಕೂಡ ಜೋ ಜೋರಾಗಿ ನಡೀತಾ ಇರುವಂಥದ್ದು ಅಕ್ರಮ ಅಭಿವೃದ್ಧಿ ಮತ್ತೆ ಬೇರೆ ಬೇರೆ ವಿಚಾರಗಳು ಏನೇ ಇರ್ಬೋ ಇರ್ಬೋದು ಅದು ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳು ಬಗೆಹರಿಸ್ತಾರೆ ಆದರೆ ಈಗ ವೈಯಕ್ತಿಕವಾಗಿ ಒಂದ್ ರೀತಿ ದಾಳಿ ಮತ್ತೆ ಪ್ರತಿ ದಾಳಿಗೆ ಇಳಿದಿರುವಂತದ್ದು ಒಂದ್ ರೀತಿ ಸರ್ಕಾರಕ್ಕೆ ಮುಜುಗರವನ್ನು ತರಿಸ್ತಾ ಇದೆ ಹಿಂದೆ ರೋಹಿಣಿ ಸುಂದೀರ್ ಅವರು ಒಂದಷ್ಟು ವಿಚಾರದಲ್ಲಿ ಸಾಕಷ್ಟು ಇದೇ ರೀತಿಯಾಗಿ ಒಂದ್ ರೀತಿ ಸುದ್ದಿಯಾಗಿದ್ರು ಅಂತ ಸಂದರ್ಭದಲ್ಲಿ ಕೂಡ ಮುಖ್ಯಮಂತ್ರಿಗಳು ಪ್ರವೇಶವನ್ನ ಮಾಡಿದ್ರ ಮುಖಾಂತರವಾಗಿ ಸಿಎಸ್ ಕೆ ಸೂಚನೆಯನ್ನು ಕೊಟ್ಟು ಸಮಸ್ಯೆಯನ್ನ ಬಗೆರ್ಸುವಂತ ಒಂದು ಕೆಲಸವನ್ನ ಮಾಡಿದ್ರು ಈಗ ಮುಖ್ಯವಾಗಿ ಇದು ಒಂದು ವೈಯಕ್ತಿಕವಾಗಿ ವಿಚಾರವಾಗಿರುವುದರಿಂದಾಗಿ ಒಂದ್ ರೀತಿ ವೈಯಕ್ತಿಕವಾಗಿ ಅವ್ರು ಬೇಕಾದ್ರೂ ಮಾತಾಡಬಹುದಾಗಿತ್ತು ಆದ್ರೆ ಈಗ ಒಂದ್ ರೀತಿ ಬೀದಿಯಲ್ಲಿ ಮಾತಾಡ್ತಾರಾಗಿ ಸರ್ಕಾರಕ್ಕೆ ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಮುಜುಗರ ಆಗ್ತಾ ಇದೆ ಮತ್ತೆ ಈಗಾಗಲೇ ಅಧಿವೇಶನ ಕೂಡ ನಡೀತಾ ಇರುವಂತಹ ಸಂದರ್ಭದಲ್ಲಿ ವಿಪಕ್ಷಗಳಿಗೂ ಕೂಡ ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಆಹಾರವಾಗಿ ಇರುವಂಥದ್ದು ಇವತ್ತಿನ ಸದನದಲ್ಲೂ ಕೂಡ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಶಾಸಕರು ಈ ಬಗ್ಗೆ ಚರ್ಚೆ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು ಅದಕ್ಕೋಸ್ಕರವಾಗಿ ಇವೆಲ್ಲ ಬೆಳವಣಿಗೆಗಳನ್ನು ಗಮನಿಸಿರತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತೆ ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರು ಇವರು ಇಬ್ಬರು ಅಧಿಕಾರಿಗಳ ವರ್ತನೆಗೆ ಕಂಡಿಸಿರುವಂತದ್ದು ಇವರು ಇಬ್ಬರು ಅಧಿಕಾರಿಗಳ ವಿರುದ್ಧವಾಗಿ ನಾವು ಕ್ರಮವನ್ನ ಕೈಗೊಳ್ತೇವೆ ಕಾನೂನು ಚೌಕಟ್ಟಿನಲ್ಲಿ ಯಾವ ರೀತಿಯಾಗಿ ಕ್ರಮವನ್ನು ಅನ್ನೋದ್ರ ಬಗ್ಗೆ ವರದಿಯನ್ನು ತೆಗೆದುಕೊಂಡು ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೀನಿ ಅನ್ನೋ ಮಾತನ್ನ ಗೃಹ ಸಚಿವ ಅರಗ ಜ್ಞಾನೇಂದ್ರ ಹೇಳಿದ್ದಾರೆ ಅದ್ರ ಜೊತೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಈ ಬಗ್ಗೆ ಗೃಹ ಸಚಿವ ಆರಾ ಜ್ಞಾನೇಂದ್ರ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಮತ್ತೆ ಕಾನೂನು ಸಚಿವ ಮಾಧುಸ್ವಾಮಿ ಅವರ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪವನ್ನ ಡಿ ರೂಪಾ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ ಅಂದ್ರೆ ಸಾಮಾನ್ಯವಾಗಿ ಜಗಳ ಶುರುವಾದಂತಹ ಸಂದರ್ಭದಲ್ಲಿ ಅವರು ತೀರಾ ವೈಯಕ್ತಿಕವಾಗಿ ಮಾಡುವಂತದ್ದು ಬೇರೆ ಇರಬಹುದು ಆದ್ರೆ ಈಗ ಸರ್ಕಾರದಲ್ಲಿ ಸರ್ಕಾರದಲ್ಲಿರತಕ್ಕಂಥ ಸಚಿವರ ಹೆಸರನ್ನು ಅದರಲ್ಲೂ ಮುಖ್ಯವಾಗಿ ಕಾನೂನು ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿ ಅವರ ಹೆಸರನ್ನು ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ ಅದಕ್ಕೋಸ್ಕರವಾಗಿನೇ ಮಾಧುಸ್ವಾಮಿ ಅವರು ಕೂಡ ಈ ಒಂದು ವಿಚಾರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಇವತ್ತು ರೋಹಿಣಿ ಸುಂದಿರ ಅವರು ಮುಖ್ಯವಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮ ಆಗಿರುವ ಮತ್ತೆ ಏನು ಒಂದಷ್ಟು ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ರೂಪ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳೋದಕ್ಕೆ ಆಗ್ರಹ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಕಾನೂನು ಸಚಿವ ಮಾಧುಸ್ವಾಮಿ ಅವರನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಅವರಿಂದ ಒಂದಷ್ಟು ವರದಿಯನ್ನು ತೆಗೆದುಕೊಂಡು ಅಂತಿಮವಾಗಿ ಯಾವ ರೀತಿಯಾಗಿ ಈ ಇಬ್ಬರು ಅಧಿಕಾರಿಗಳ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದು ರೀತಿ ಸೂಕ್ತವಾದಂತಹ ನಿರ್ಧಾರವನ್ನು ಕೈಗೊಳ್ಳೋದಕ್ಕೂ ಕೂಡ ಈಗ ಸರ್ಕಾರ ಮುಂದಾಗ್ತಾ ಇರುವಂತದ್ದು ಏನೇ ಇದ್ರು ಕೂಡ ಈಗ ಭ್ರಷ್ಟಾಚಾರ ಆಗಿರಬಹುದು ಮತ್ತೆ ಬೇರೆ ಬೇರೆ ವಿಚಾರಗಳು ಏನೇ ಇದ್ರು ಕೂಡ ಅದು ಪ್ರಸ್ತಾಪ ಸಂದರ್ಭದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿದ್ದಾರೆ ಮತ್ತೆ ಬೇರೆ ಬೇರೆ ಸಚಿವರುಗಳಿದ್ದಾರೆ ಮತ್ತೆ ಸಂಬಂಧಪಟ್ಟಂತ ಮಂತ್ರಿಗಳಿದ್ದಾರೆ ಅಂತ ಸಂದರ್ಭದಲ್ಲಿ ಸಮಸ್ಯೆಯನ್ನ ಬಗೆರಸುವಂತ ನಿಟ್ಟಿನಲ್ಲಿ ತನಿಖೆಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಆ ಮಂತ್ರಿಗಳಾಗಿರ್ಬೋದು ಮತ್ತೆ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡ್ತಾರೆ ಆದ್ರೆ ಈಗ ಪರ್ಸನಲ್ ವಿಚಾರವಾಗಿ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಈ ರೀತಿಯಾಗಿ ವಾಕ್ ಸಮಾರ ಮತ್ತೆ ಜಗಳ ಕೇಳಿದ ಒಂದ್ ರೀತಿ ಸರ್ಕಾರಕ್ಕಾಗಿರ್ಬೋದು ಮತ್ತೆ ಜನರ ಸಾಮಾನ್ಯರಿಗೂ ಕೂಡ ಒಂದ್ ರೀತಿ ಕೆಂಗಣಿಗೆ ಗುರಿಯಾಗಿದೆ ಅದಕ್ಕೋಸ್ಕರವಾಗಿನೇ ಇವತ್ತು ಮುಖ್ಯಮಂತ್ರಿಗಳು ಈ ಒಂದು ವಿಚಾರವನ್ನ ಸಂಪೂರ್ಣವಾಗಿ ಗಂಭೀರವಾಗಿ ಪರಿಗಣಿಸುದರ ಮುಖಾಂತರವಾಗಿ ಈ ಒಂದು ಇಬ್ಬರು ಅಧಿಕಾರಿಗಳಿಂದ ಏನು ಜಗಳ ಶುರುವಾಗಿದೆ ಯಾಕೆ ಜಗಳ ಶುರುವಾಯಿತು ಅನ್ನೋದು ಬಗ್ಗೆ ಸಂಕ್ಷಿಪ್ತವಾದಂತಹ ವಿವರ ಪಡೆದುಕೊಂಡು ಅಂತಿಮವಾಗಿ ಇವರ ಅಧಿಕಾರಿಗಳ ವಿರುದ್ಧವಾಗಿ ಸೂಕ್ತವಾದಂತಹ ಕ್ರಮ ಕೂಡ ಮುಖ್ಯಮಂತ್ರಿಗಳು ಈಗ ಆಲೋಚನೆಯನ್ನು ಮಾಡಿರುವಂತದ್ದು ಚೈತ್ರ ಧನ್ಯವಾದಗಳು ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ